ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸ್ಮಾರ್ಟ್ ಫ್ರೆಂಡ್ಸ್ ನೀಟ್ ಟ್ವೆಂಟಿ ಟ್ವೆಂಟಿ ಫೋರ್ದು ಸೆಕೆಂಡ್ ರೌಂಡ್ ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಕಂಡುಕೊಂಡಿರಲ್ಲ ಮತ್ತು ಯಾರು ಬಾರ್ಡರಲ್ಲಿ ಇದಿರಲ್ಲ ನಿಮ್ಮ ಸೀಟ್ಸ್ ಹಾಕಿ ಅವ್ರೊಂದು ಗುಡ್ ನ್ಯೂಸು ಮತ್ತು ಫಿಫ್ಟಿ ಸೀಟ್ಸು ಇನ್ಕ್ರೀಸ್ ಆಗಿದೆ ಯಾವ ಕಾಲೇಜಲ್ಲಿ ಯಾರ್ಯಾರಿಗೆ ಎಸ್ ಎಸ್ ಸೀಟ್ಸ್ ಇನ್ಕ್ರೀಸ್ ಆಗಿ ಅಂತ ಹೇಳ್ತೀನಿ ನಿಮಗೆ ಇದು ಯಾವ ಕಾಲೇಜಂದರೆ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಆ್ಯಂಡ್ ರಿಸರ್ಚ್ ಸೆಂಟರ್ ಏನಿದಿರಲ್ಲ ಬೆಂಗಳೂರಲ್ಲಿ ಅದರದ್ದು ಫಿಫ್ಟಿ ಸೀಟ್ಸ್ ಇನ್ಕ್ರೀಸ್ ಆಗಿದೆ ಎಸ್ ಎಸ್ ಸೀಟಿಂದ ಮೊದಲು ನೋಡೋಣ ಟೋಟಲ್ಲು ಫಿಫ್ಟಿ ಸೀಟ್ಸ್ ಇನ್ಕ್ರೀಸ್ ಆಗಿದೆ ಇದು ಎಡಿಷನಲ್ಲು ಓಕೆ ಆಲ್ರೆಡಿ ಎಕ್ಸ್ಪೋರ್ಟ್ ಕಾಲೇಜೇನು ತೋಡಿದಿಲ್ಲ ಫಸ್ಟ್ ರೌಂಡಲ್ಲಿ ಅದನ್ನು ಬಿಟ್ಟಿದೆ ಎಕ್ ಎಡಿಷ್ನಲ್ ಈ ರೌಂಡ್ಗೆ ಫಿಫ್ಟಿ ಪರ್ ಫಿಫ್ಟಿ ಸೀಟ್ಸು ಇದೆ ಅದರಲ್ಲಿ ಗೌರ್ಮೆಂಟ್ ಸೀಟ್ಸು ಟ್ವೆಲ್ವು ಪ್ರೈವೇಟ್ ಸೀಟ್ಸು ಏನು ಫಿಫ್ಟಿ ಫೋರ್ ಪರ್ಸೆಂಟ್ ಇದೆಯಲ್ಲ ಅದು ಏಯ್ಟು ಓಕೆ ನೆಕ್ಸ್ಟು ನಾನ್ ಅಂತಂದರೆ ಎನ್ ಎನ್ ಆರ್ ಐ ಇದು ಸೆವೆನ್ ಸೀಟ್ಸು ಮತ್ತು ಅದರ್ಸು ಫೈವ್ ಪರ್ಸೆಂಟ್ ಅಂದರೆ ತ್ರೀ ಸೀಟ್ಸು ಓಕೆ ಇಲ್ಲಿ ಡಿಟೇಲ್ ಸೀಟ್ಸು ಕೊಟ್ಟಿದ್ದಾರೆ ಯಾವ್ಯಾವ ಕ್ಯಾಟಗರಿ ಎಷ್ಟು ಇದೆ ಅಂತ ಓಕೆ ಮೊದಲಿಗೆ ಗೌರ್ಮೆಂಟ್ ಸೀಟ್ಸ್ ಇರ್ತೀನಿ ನಿಮಗೆ ಇದು ನಾನ್ ಕೆ ದವರಿಗೆ ಓಕೆ ನಾನ್ ಎಚ್ ಕೆದ್ರಿಗೆ ಟೋಟಲ್ ಕೊಟ್ಟಿದ್ದಾರೆ ಸ್ಪೆಷಲ್ ಕೊಟಗರಿ ಯಾವುದೂ ಇಲ್ಲ ಟೋಟಲ್ ನಾನ್ ಎಚ್ ಕೆದವ್ರಿಗೆ ಕೊಟ್ಟಿದ್ದಾರೆ ಡಿಟೇಲ್ ಕೊಡ್ಸ್ ಕರ್ಗಡೆ ಕೊಟ್ಟಿದ್ದಾರೆ ಎಕ್ಸ್ಲೇನ್ ಮಾಡ್ತೀನಿ ನಿಮಗೆ ಆಮೇಲೆ ಎಚ್ ಕೆದವರಿಗೆ ಒಂದು ಸೀಟ್ಸು ನಾನ್ ಎಚ್ ಕೆದ್ರಿಗೆ ಲೆವೆನ್ ಸೀಟ್ಸು ಓಕೆ ನೆಕ್ಸ್ಟು ಆಗಿ ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವ ಕೆಟಗರಿ ಅಂತ ಇದು ಮೊದಲು ನಾನ್ ಎಚ್ ಕೆದವ್ರಿಗೆ ಅಂದರೆ ಜಿ ಎಮ್ಗೆ ಫೋರ್ ಸೀಟ್ಸ್ ಇದೆ ಜಿ ಎಮ್ ಆರ್ಗೆ ಒನ್ನು ಮತ್ತು ಎಸ್ ಸಿ ಜಿಗೆ ಗುಡ್ ನ್ಯೂಸು ಎರಡು ಸೀಟ್ಸ್ ಇದೆ ಅದೇ ರೀತಿ ಎಸ್ ಟಿ ಜಿಗೆ ಒಂದು ಸೀಟು ಒನ್ ಜಿಗೆ ಒಂದು ಸೀಟು ಟು ಎ ಜಿಗೆ ಒಂದು ಸೀಟು ಓಕೆ ಮತ್ತು ತ್ರೀ ಬಿ ಜಿಗೆ ಒಂದು ಸೀಟು ಇದು ಎಲ್ಲರಿಗೂ ಒಂದು ಸೀಟ್ಸು ಕೊಟ್ಟಿದ್ದಾರೆ ಸೊ ಇವರೆಲ್ಲರಿಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನೇನು ಬಾರ್ಡ್ರಲ್ಲಿ ಇದ್ದಂದರೆ ಇಟ್ ಸೀಟ್ಸ್ ಇನ್ಕ್ರೀಸ್ ಮಾಡ್ಬೋದು ಜಿ ಎಮ್ ಅಂತೂ ಎಲ್ಲರೂ ತೊಗೊಬೋದು ಓಕೆ ನಾನು ಎಚ್ ಕೆದವರು ಎಲ್ಲರಿಗೂ ತೊಗೊಬೋದು ಇದು ಅಲ್ಲಿ ಜಿ ಅಲ್ಲಿ ತೊಗೋಬೋದು ಓಕೆ ಸೊ ಸೊಟೇ ಟೋಟಲ್ ಲೆವೆನ್ ಇದು ಕಂಪ್ಲೀಟ್ ಸೀಟ್ಸು ಅದರಲ್ಲಿ ಫೋರ್ ಪರ್ಸೆಂಟ್ ಜಿ ಎಮ್ ಸೊ ನೀವು ಫೋರಲ್ಲಿ ತೊಗೋಬೋದು ಅದರ್ಸಲ್ಲೂ ತೊಗೋಬೋದು ಅದರ್ಸ್ ನಿಮ್ಮ ಸಬ್ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ಟು ಏಜ್ ಇತ್ತು ಇತ್ತಂದರೆ ಟು ಎಜಲ್ಲಿ ತಗೋಬೋದು ಮತ್ತು ಜಿ ಎಮ್ ಇದು ಫೋರ್ ಸೀಟ್ಸಲ್ಲಿ ಫೋರಲ್ಲಿ ತೊಗೋಬೋದು ಸೊ ನೀವು ಬಾರ್ಡರ್ ಅಂದರೆ ನಿಮಗೆ ಅಡ್ವಾಂಟೇಜು ಓಕೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ನಾನ್ ಎಚ್ ಕೋರ್ಗೆ ಯಾವ ಸೀಟ್ಸ್ ಅಂದರೆ ಡೈರೆಕ್ಟಾಗಿ ಎಸ್ ಸಿ ಜಿಗೆ ಒಂದು ಸೀಟು ಅಂದರೆ ನೀವು ಹೈದರಾಬಾದ್ ಕೋಟಾದಲ್ಲಿ ನೀವು ಏನಂದ್ರೆ ಎಸ್ ಸಿ ಜಿ ಇದ್ದರೆ ಒಂದು ಸೀಟ್ಸು ಕೊಟ್ಟಿದ್ದಾರೆ ಸೊ ಇದು ಗುಡ್ ನ್ಯೂಸು ನೆಕ್ಸ್ಟು ಅದೇ ಪ್ರೈವೇಟ್ ಸೀಟ್ಸು ಟೋಟಲು ಮೈನಾರಿಟಿ ಟೋಟಲು ಜಿ ಎಮ್ ಪಿ ಎಚ್ಗೆ ಟೂ ಸೀಟ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಜಿ ಎಮ್ ಪಿದು ಫಿಫ್ಟಿ ಪರ್ಸೆಂಟ್ ಕೋಟ ಏನಿದೆಲ್ಲ ಅದಕ್ಕೆ ಫೋರ್ ಕೊಟ್ಟಿದ್ದಾರೆ ಓಪನ್ ಕೋಟೆಗೆ ಫೋರು ಎನ್ ಆರ್ ಎ ಕೋಟ ಸೆವೆನ್ನು ಅದರ್ಸ್ಗೆ ತ್ರೀ ಇದು ಮೈನಾರಿಟಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟೇ ಅಂಡರ್ಲ್ಲೇ ಬರುತ್ತೆ ಇಲ್ಲಿ ಪ್ರೈವೇಟ್ ಫ್ರೀಯಲ್ಲಿ ಜಿ ಎಮ್ ಪಿ ಫಿಫ್ಟಿ ಪರ್ಸೆಂಟಲ್ಲಿ ಏನಿಲ್ಲ ಓಪನ್ ಕೋಟಾದಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ಪ್ರೈವೇಟ್ ಸೀಟ್ ಟೋಟಲ್ ಟ್ವೆಂಟಿ ಏಯ್ಟ್ ಸೀಟಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಓಕೆ ನೀವು ಏನಾದರೂ ಟೋಲ್ ಯಾಕ್ದು ಟ್ರೈ ಮಾಡ್ತಾ ಇದ್ರೆ ಅಂದರೆ ಮೈನಾರಿಟಿ ಇದ್ದರೆ ನಿಮಗೆ ಅಡ್ವಾಂಟೇಜ್ ಇದೆ ಮತ್ತು ಜಿ ಎಮ್ ಪಿ ಕೂಡ ನಾಲ್ಕು ಸೀಟ್ಸ್ ಇದೆ ಓಕೆ ಸೊ ಇದು ಅಪ್ಡೇಟ್ ಆಗಿತ್ತು ಇನ್ನು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಇದೇ ರೀತಿ ಕ್ವಿಕ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗೈಸ್ ಪ್ಲೀಸ್ ಸಬ್ಕ್ರೈಬ್ ಲಾಕ್ ಆ್ಯಂಡ್ ಶೇರ್